ಸೊ ಇದು ನಮ್ಮ ಅದೇ ದಿನ ನಿಮ್ಗೆ ಸೆಕೆಂಡ್ ವ್ಲಾಗ್ ಬರ್ತಾ ಇರೋಂಥದ್ದು. ನಾನು ಹಾಸನ ಅಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದರದ್ದು ಕಂಟಿನ್ಯೂಯೇಷನ್ ತೋರಿಸ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದೀವಿ, ಲೊಕೇಶನ್ ಹುಡುಕ್ತಾ ಇದೀವಿ. ಈವ್ನಿಂಗ್ ಒಂದು 5:30 ಆಗೋಗಿತ್ತು. ಅಡುಗೆ ಮಾಡಬೇಕಲ್ವಾ ನೈಟ್ ಊಟಕ್ಕೆ ನಮಗೆ. ನಾವು ಆನ್ ದ ವೇನೇ ಅಡುಗೆ ಮಾಡ್ಕೊಂಡು ಹೋಗುವಂಥದ್ದು, ಎಲ್ಲೂ ಹೋಟೆಲ್ಗೆಲ್ಲ ಹೋಗಲ್ಲ, ತುಂಬ ರೇರ್. ಹೋಗಬೇಕು ಅಂದರೆ ಅಂಥ ಅನಿವಾರ್ಯ ಬಂದಾಗ ನಾವು ಹೋಟೆಲ್ಗೆ ಹೋಗೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲಿ ಮಲ್ಕೊಂಡಿದ್ದಾರೆ ನಿದ್ರೆ, ಒಟ್ರಾಸಿ. ಸೊ ಇವಾಗ ಯಾವುದೋ ಒಂದು ಡಾಬಾ ಹತ್ರ ಲೊಕೇಶನ್ ಸಿಕ್ತು, ಅಲ್ಲಿ ಹಾಕ್ಕೊಂಡ್ವಿ ನಾವು. ಅಲ್ಲಿ ಯಾವುದೋ ಒಂದು ಇದು ಗ್ಯಾರೇಜ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಅಲ್ಲಿ ಅಡುಗೆ ಮಾಡೋಣ, ಯಾಕಂದರೆ ತುಂಬ ಗಾಳಿ ಮತ್ತು ತುಂಬ ಕತ್ಲೆ ಆಗಿಬಿಟ್ರೆ ನಮಗೆ ಲೈಟ್ ವ್ಯವಸ್ಥೆ ಇಲ್ಲಲ್ಲ, ಬಸ್ಸದೇ ಲೈಟ್ ಆನ್ ಮಾಡ್ಕೊಂಡು ಅಡುಗೆ ಮಾಡಬೇಕಾಗತ್ತೆ. ಸೊ ಒಂದು 5:30 ಹಂಗೆ ಸ್ಟಾಪ್ ಮಾಡಿದ್ವಿ. ನೋಡಿ, ಅಡುಗೆಗೆಲ್ಲ ತಯಾರಿ ನಡೀತಾ ಇದೆ. ಏನಿಲ್ಲ, ಬಾಯ್ಲ್ಡ್ ರೈಸ್ ಮತ್ತು ಅದಕ್ಕೊಂದು ಏನಾದರೂ ಪದಾರ್ಥ ಮಾಡ್ಕೊತೀವಿ, ಉಪ್ಪು ಕರಿ ಇಲ್ಲಾಂದರೆ ಗೊಜ್ಜು ಆ ಥರ. ಅಲ್ಲಿ ತುಂಬ ಗಸಗಸೆ ಹಣ್ಣಿನ ಮರ ಇತ್ತು, ಕಾಟ್ ಚೆರ್ರಿ ಅಂತಾರಲ್ಲ ಅದ್ರದ್ದು ಮರ ಇತ್ತು. ಸೊ ಈ ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ಕೊಂಡು ಕೇಳ್ಕೊಂಡು ಬಿಸಿ ಇದ್ರು. ನಾವೆಲ್ಲ ಅಡಿಗೆ ರೆಡಿ ಮಾಡ್ಕೊತಾ ಇದ್ವಿ. ಎಲ್ರು ಸೇರ್ಕೊಂಡು ಒಂದೊಂದು ಕೆಲಸ ಮಾಡ್ಕೊಂಡಾಗ ಬೇಗ ಬೇಗ ಅಡಿಗೆ ಆಗೋಗುತ್ತೆ. ಸೊ ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಬಸ್ಸಿಂದ ಇಳಿದಿದ್ ನಾನು ಸ್ವಲ್ಪ ತಡ ಆಗಿ, ನಂದು ಫುಲ್ ಬರ್ತಿತ್ತು ಸ್ಟೋರೇಜ್ ಎಲ್ಲ, ಅದನ್ನೆಲ್ಲ ಸ್ವಲ್ಪ ಅಲ್ಲಿ ಡಿಲೀಟ್ ಮಾಡಿ. ನಂದು ಈ ಸತಿ ಬ್ಲಾಗ್ ತುಂಬ ಲೆಂತಿ ಆಗಿರಲ್ಲ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಬ್ಲಾಗ್ ಇರುತ್ತೆ. ಆದಷ್ಟು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಯಾಕಂದರೆ ನಮಗೆ ಕೆಲವು ಕಡೆ ಮೊಬೈಲ್ ಯೂಸ್ ಮಾಡೋ ಪರ್ಮಿಷನ್ನೇ ಇರಲಿಲ್ಲ. ಸೊ ಚಿಕ್ಕ ಚಿಕ್ಕ ಬ್ಲಾಗ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ರೂ ಆದಷ್ಟು ನಿಮ್ಮ ಹತ್ರ ಕನೆಕ್ಟ್ ಆಗಿರೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಸೊ ಇವಾಗ ನೋಡಿ, ಆ ಗಸಗಸೆ ಮರನ ಎಲ್ಲ ಇದು ಮಾಡ್ತಾಯಿದ್ರು, ಕಟ್ ಮಾಡ್ತಾಯಿದ್ರು. ಹಾಂ, ಎಲ್ಲ ತಂಡೆ ಕಜಿಪ ಉಪ್ಪು ಕರಿ. ಮಲ್ ತಾಯಿ ಬಕ್ಕ ಉಪ್ಪು ಇಜ್ಜಿ, ಖಾರ ಇಜ್ಜಿ, ಸಪ್ಪೆ ಗಿಪ್ಪೆ ಕುಲಸ್ಕೊಂಡು. ಹಾಂ, ನಮ್ಮನ ನೀ ಮುಂದೆ ಕೊಂಚ ಬಾಯ್ದಿತ್ತು ಬೀದಿತ್ತೆ. ಎಲ್ಲ ಮಾತ್ರ ಇಡ ಮಲ್ಪುನ ಸಂತ ಅಂತ ಬರ್ತದೆ. ಹಿಂಚು ಬರ್ತದಿಲ್ಲ ಅಡ್ಡ ಬರ್ತೀಯ. ನಾನು ಬೆಳ್ಳುಳ್ಳಿ ಕುಟ್ತಾ ಇದೀನಿ ಇಜ್ಜಿ ಗುರುಚಿ. ಇದಿಲ್ಲ ಪೂಜೆ ನನ್ ಕಟ್ಟಲ್ಲ ಎಂತ ಅದೇ ಫ್ರೆಂಡ್ಸ್ ಕುಟ್ಟದಂಟು ಇಜ್ಜಿ ನೆಟ್ಟು ಬೆಳ್ಳುಳ್ಳಿ ಮಾತ್ರ ರಂಜು ರಂಜು ಹೇ ರಂಜು, ನನಗೆ ಬಿಸತಿ ಹಾಕ್ತಾರೆ ಅನ್ಸುತ್ತೆ ಇವರು ಕೋಪ. ಈ ರೆಂಚಿನ ಮಲ್ಲ ಗಾಂಧಿ ಪಿಸ್ಲಕ ಮಲ್ಪುನ ಅಂದು ಗಾಂಧಿ ನೆಟ್ಟ ಕುಟ್ಟೋಡು ಮಂಡೆಗಿರ್ನ ಪಾಡ್ಲೆ ನೆಕ್ಕೆ ಪಾಡ್ಲೆ ಒಟ್ಟಿಗೆ ಕುರ್ಚಿ ಸಪ್ರೇಟ್ ಕೂಡ ಸಮಯಕ್ಕೆ ಇಡವಲ್ಲೇ. ಈ ಮೂಲೆ ಉಂಡದೆ ಪೂ ಅಲ್ಲಿ ಮೂಲೆ ಉಂಡದೆ ಕಿತ್ತನೆ ಬಡ ಅವನು ಕಜಿಪು ಕಾಲು ಉಪ್ಪಾಡೋಡಿ ಹೆಂಗ್ ಕುಂಡ್ರ ಅವನು ಜೋರ್ ಮಲ್ಪ್ಲೆ ತಿರ್ತ ಆತ ಸ್ಲೋದಿಂದ ಏಪಗವು ಬೇರೆ
ಚುರ್ಜೋರ್ ಮಲ್ಪಲೆ ಗ್ಯಾಸ್ ಬೇಗ ಹಾಕೊಂಡು ಗ್ಯಾಸ್ ಚುರ್ಜೋರ್ ಮಲ್ಪಲೆ ನಾನು ಲತ್ತಲೆ ಪಾಡು ಮತ್ತೆ ಬೇಯ ಹುಡ್ಚ ಇಜ್ಜಿಗೆ ಅವೆಲ್ಲ ಅವೆಲ್ಲ ರೆಡಿ ಆಗಿದೆ. ನಾವು ಊಟ ಎಲ್ಲ ಮಾಡ್ಕೊಂಡು ಹೊರಡುವಾಗ ಲೇಟ್ ಆಗೋಯ್ತು, ಒಂದು 8:30 ಆ ಥರನೇ ಆಗೋಯ್ತು. ಸೊ ಇನ್ನು ನೈಟ್ ಅಲ್ವಾ ಮಲ್ಕೊಳ್ಳೋದೇನೆ. ಈ ಡಿ ಜೆ ಬಸ್ ಆಗಿರೋದ್ರಿಂದ ಡಿ ಜೆ ವ್ಯವಸ್ಥೆ ಎಲ್ಲ ಇದ್ದಿದ್ರಿಂದ ಜೆ ಬಿ ಎಲ್ ಎಲ್ಲ ಇತ್ತು. ಈ ಮಕ್ಕಳಿದ್ರು 4 ಜನ ವಿಹಾನ್ ಸೇರಿ ಅವರೆಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ರು. ನಾನು ಎದುರುಗಡೆ ಕೂತಿದ್ದೆ ಯಾಕಂದರೆ ಸ್ವಲ್ಪ ವ್ಲಾಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಮಕ್ಕಳೆಲ್ಲ ಡಿ ಜೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಹಾಗೇನೆ ಅಷ್ಟೇನೆ ಇವತ್ತಿಂದ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಶಾರ್ಟ್ ವ್ಲಾಗ್ ಆಗಿತ್ತು, ಅದೇ ಹೇಳಿದಲ್ವಾ ಶಾರ್ಟ್ ವ್ಲಾಗ್ ಆಗಿರುತ್ತೆ, ಬೋರಿಂಗ್ ಆಗಿರಲ್ಲ. ಆದಷ್ಟು ನಾನು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ, ನನಗೆ ಅವಕಾಶ ಸಿಕ್ಕಿದೆ ಅಷ್ಟನ್ನು ಕವರ್ ಮಾಡ್ತೀನಿ, ನಾನು ಮಾಡಿದ್ದೀನಿ ಕೂಡ, ನಿಮ್ಗೆ ಅದನ್ನು ತೋರಿಸ್ತೀನಿ. ಸೊ ಈ ಶಾರ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ಹೇಳ್ತಾ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.